ಹೋಗು ಕಾಂತಿ ಹೋಗು, ಕಾಫಿ ಮಾಡ್ಕೊಂಡ್ ಬಾ, ನನ್ನ ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತಿರ್ತೀನಿ. ಬನ್ನಿ ಅಜ್ಜಿ. ಎಲ್ಲಿಗೆ? ಅಲ್ಲಿ ಆಟೋದವನ್ಗೆ ನಿಮ್ಮಪ್ಪ ದುಡ್ಡು ಕೊಡ್ತಾನ? ಆಟೋದವನ್ಗೆ ದುಡ್ಡು ಕೊಟ್ಟು ನನ್ನ ಲಗೇಜ್ ಎಲ್ಲ ತಗೊಂಡ್ ಬಾ. ಏನು ಇಬ್ರು ಮುಖ ಮುಖ ನೋಡ್ತಾ ಇದ್ದೀರಾ? ಹೋಗಿ. ನಿನ್ ಗಂಡ ನಿನ್ನ ವಿಷಯ ಎಲ್ಲ ಹೇಳಿದನಮ್ಮ. ಭಯ ಪಡಬೇಡ, ನಾನ್ ಬಂದಿದ್ದೀನಲ್ಲ, ನಿಶ್ಚಿಂತೆಯಾಗಿರು. ಏನ್ ಐಶ್ವರ್ಯ, ಎರಡು ಸೂಟ್ ಕೇಸ್ ತಂದಿದ್ದಕ್ಕೆ ಉಸ್ಸು ಉಸ್ಸು ಅಂತ ಏರುಸಿರು ಬಿಡ್ತಾ ಇದ್ದಿಲ್ಲ. ಇನ್ನು 2 ಗಂಟೆ ತಗೊಂಡ್ ಬಾ. ಕಾಂತಿ, ಪಾಪ ಅಜ್ಜಿಗೆ ಸುಸ್ತಾಗಿರುತ್ತೇನೋ, ಅವರ ಕಾಲು ತುತ್ತಾ ಇರೋ, ನಾನು ಹೋಗಿ ಲಗೇಜ್ ತಗೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಬಾಬು ಅವರೇ. ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರ ಅಥವಾ? ಅದೇ ಬಾಬು, ನೀವು ಕ್ಯಾಂಡಿಡೇಟ್ಸ್ ನ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಿನ್ನೆ ಇಂಟರ್ವ್ಯೂ ಮಾಡಲಿಲ್ಲ, ಕ್ಯಾನ್ಸಲ್ ಮಾಡ್ಬಿಟ್ಟೆ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಒಂದು ಇಬ್ರು ಮೂರು ಜನ ಲಾಸ್ಟ್ ವೀಕ್ ಅಲ್ಲಿ ಬಂದಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ, ಯಾರು ಸಿಗ್ತಾ ಇಲ್ಲ. ಅದರಲ್ಲೊಬ್ರು ಆಟೋ ಸ್ಟೇಷನ್ ಅಲ್ಲಿ ಇದಾರಂತೆ, ನಾಳೆ ಬರ್ತಾರಂತೆ. ಪರವಾಗಿಲ್ವಾ? ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ಯಾಂಡಿಡೇಟ್ ನೇ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ನಿನ್ನೆ ಹೇಳ್ದೆ ಬಾಬು ಕಡೆಯಿಂದ ಬರ್ತಾ ಇದಾರೆ ಕ್ಯಾಂಡಿಡೇಟ್ ಅಂತ, ಅದಕ್ಕಂತೂ ಅವಳು ತುಂಬಾನೇ ಖುಷಿ ಪಟ್ಲು ಬಾಬು. ಬೈ ದ ವೇ, ಇವತ್ತು ನೀವು ಕಾಂತಿಯವರು ಡಿನ್ನರ್ ಗೆ ಜಾಯಿನ್ ಆಗ್ಬೋದಲ್ವಾ? ಸಾಧ್ಯ ಇಲ್ವಲ್ಲ ಬಾಬು, ಇವತ್ತು ಬೇರೆ ನಮ್ಮ ಚಿಕ್ಕಜ್ಜಿ ಬರ್ತಾ ಇದಾರೆ, ಅವ್ರು ಬಂದ ದಿನನೇ ನಾವು ಮನೆ ಬಿಟ್ಟು ಬರೋದಕ್ಕೆ ಆಗಲ್ವಲ್ಲ? ನೋ ನೋ ನೋ, ತಪ್ಸ್ಕೊಳ್ಳೋ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಅಥವಾ ಒಂದ್ ಕೆಲ್ಸ ಮಾಡೋಣ ಬಾಬು, ಸಂಡೇ ಎಲ್ರು ಬಂದ್ಬಿಡ್ತೀವಿ ಅಜ್ಜಿನೂ ಕರ್ಕೊಂಡು, ಏನಂತೀರಾ? ಶೋರ್, ವೈ ನಾಟ್. ಅಜ್ಜಿ ಸ್ನಾನ ಆಯ್ತಾ? ಆಯ್ತಮ್ಮ, ಕೂತ್ಕೋ. ಅಯ್ಯೋ ಅಯ್ಯೋ, ಇಲ್ಲೇ ಯಾಕಮ್ಮ ಕೂತ್ಕೊಂತೀಯ? ಇಲ್ಲಿ ಕೂತ್ಕೋ. ಪರವಾಗಿಲ್ಲ ಅಜ್ಜಿ, ನನ್ಗೆ ಇಲ್ಲಿ ಕೂತ್ಕೊಳ್ಳೋದೇ ಹಿತ ಅನ್ಸತ್ತೆ. ರೇಣುಕಮ್ಮ ಇದ್ದಿದ್ರೆ ನಿಮ್ ಬಾಣಂತನ ಅವಳೇ ಮಾಡ್ತಿದ್ಲು. ಹಾಗೂ ರೇಣುಕಾನೇ ನಿನ್ ಹೊಟ್ಟೆಲಿ ಹುಟ್ಟು ಬರ್ತಾಳಂತಲ್ಲ, ಅದಕ್ಕೆ ರೇಣುಕಾ ಅಂತಲೇ ಅವ್ರ ಹೆಸರಿಡು. ನಿನ್ನ ಆರೋಗ್ಯ ಹೇಗಿದೆಯಮ್ಮ? ಮೊನ್ನೆ ಏನೋ ಎಡವಟ್ಟು ಮಾಡ್ಕೊಂಡಿದ್ದಂತೆ. ನಿನಗೆ ಮಗು ಇಷ್ಟ ಇಲ್ಲ ಅಂದರೆ ಹೇಳು, ಲಚ್ಚಕ್ಕಂತ ಕೈ ಹಾಕಿ ನಾನೇ ಹೊರಗೆ ಎಳೆದು ಬಿಡ್ತೀನಿ. ಈಗಂತ ಆಲೋಚನೆಗಳೇನು ಇಲ್ಲ ಅಜ್ಜಿ. ಹಾಗಾದ್ರೆ ಆಣೆ ಮಾಡು, ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು ಅಂತ ಹೇಳಿದೆ. ನಿಮ್ ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ ಅಜ್ಜಿ, ಇನ್ಮೇಲೆ ಆ ಥರದ ಕೆಲಸ ಯಾವತ್ತೂ ಮಾಡಲ್ಲ. ಈಗ ನನಗೆ ಸಮಾಧಾನ ಆಯ್ತು. ಅರ್ಥ ಮಾತಾಡ್ತಾ ಬಂದ ವಿಷಯ ಹೇಳೋದೆ ಮರ್ತ್ಬಿಟ್ಟೆ. ಅಜ್ಜಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಡಿಗೆ ರೆಡಿ ಮಾಡ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲಮ್ಮ, ನಿಧಾನವಾಗೇ ಮಾಡು, ನಾನು ಲೇಟಾಗಿ ಊಟ ಮಾಡೋದು. ಸರಿ. ಅಜ್ಜಿ ಸ್ನಾನ ಆಯ್ತಾ? ಆಯ್ತು. ಕುತ್ಕೋ ಬಾ. ಏಯ್ ನಿಂತ್ಕೋ, ದೊಡ್ಡವ್ರ ಎದುರಿಗೆ ಹ್ಯಾಕ್ ಕುತ್ಕೋಬೇಕು ಏನು ಅಂತ ನಿಮ್ಮಪ್ಪ ಅಮ್ಮ ನಿನ್ಗೆ ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಅಕ್ಕ ಕಾಂತಿ ಹತ್ರ ಕಲ್ತ್ಕೊಂಡು ಬಾ. ಕಾಂತಿ.